नगर संगमेश्वर सभागृह कलबुर्गी जिला प्रथम दास साहित्य सम्मेलन अनुकूल उद्धार के दास साहित्य दारी दीप डॉक्टर शरण प्रकाश पाटील। नगर संगमेश्वर सभागृह कलबुर्गी जिला प्रथम दास साहित्य सम्मेलन कार्यक्रम जरूर नगर संगमेश्वर सभागृह कन्नड साहित्य परिषत् दक्षिण विधानसभा कलबुर्गी जिला कन्नड साहित्य परिषत् संयुक्त आश्रय दिन दास साहित्य सम्मेलन उद्घाटित जी।
ಸಮಾಜದಲ್ಲಿ ಹೇಗೆ ಬದುಕಬೇಕು ಎಂದು ತಿಳಿಸುವ ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಮನುಕುಲದ ಉದ್ಧಾರಕ್ಕೆ ದಾರಿದೀಪವಾಗಿದೆ ಎಂದು ವೈದ್ಯಕೀಯ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿದರು. ವಿಶೇಷವಾಗಿ ನಮ್ಮ ನಾಡು ಏನು ಹೈದರಾಬಾದ್ ಕರ್ನಾಟಕ ನಾವೇನು ಹಿಂದುಳಿದಿದ್ದೀವಿ ಹಿಂದುಳಿದಿದ್ದೀವಿ ಅಂತ ಹೇಳಿ ಒಂದು ಹಿಂದುಳಿದಿರತಕ್ಕಂತಹ ಹೆಗ್ಗಟ್ಟಿಯನ್ನ ಏನು ನಮಗೆ ಕಟ್ಟಿದ್ದಾರೆ ಅದು ನಾವು ನಿಜವಾಗಿ ನೋಡಿದ್ರೆ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗ ಯಾವುದೇ ರೀತಿಯಲ್ಲಿ ಹಿಂದುಳಿದಿಲ್ಲ. ಇದು ವಚನ ಸಾಹಿತ್ಯ ಆಗಲಿ ಮತ್ತು ಇಡೀ ಮಾನವ ಕುಲಕ್ಕೆ ದಾರಿದೀಪ ಆಗಿರ್ತಕ್ಕಂತಹ ವಚನ ಸಾಹಿತ್ಯ ಆಗಲಿ ದಾಸ ಸಾಹಿತ್ಯ ಆಗಲಿ ಇದು ಬಹಳ ಶ್ರೇಷ್ಠ ಸಾಹಿತ್ಯಗಳು. ಇವತ್ತು ಮಾನವ ಜನ್ಮಕ್ಕೆ ಇವತ್ತು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಹೈದರಾಬಾದ್ ಕರ್ನಾಟಕ ಅಂತಕ್ಕಂಥದ್ದು ನಾವು ಹೆಮ್ಮೆಯಿಂದ ಹೇಳ್ಬೋದು. ಇಲ್ಲಿ ಕನ್ನಡದ ಮೊದಲನೇ ಕೃತಿ ಕವಿರಾಜ ಮಾರ್ಗ ಆಗಿರ್ತಕ್ಕಂಥದ್ದು ಕೂಡ ಇವತ್ತು ಕಲಬುರಗಿಯಲ್ಲಿ ಅಂತಕ್ಕಂಥದ್ದು ನಾವು ನೆನಪಿಡ್ಬೇಕು. ಹೀಗಾಗಿ ಇವತ್ತು ಎಲ್ಲಾ ರಂಗದಲ್ಲಿ ಹಿಂದೆ ಈ ಭಾಗ ಬಹಳ ವೈಭವಪೂರಿತವಾಗಿರ್ತಕ್ಕಂಥ ಒಂದು ನಾಡಾಗಿತ್ತು. ಇವತ್ತು ಅದು ಐತಿಹಾಸಿಕವಾಗಿರಲಿ ರಾಜಕೀಯವಾಗಿರಲಿ ಇವತ್ತು ರಾಷ್ಟ್ರಕೂಟರ ನೆಲೆಬೀಡಾಗಿರ್ತಕ್ಕಂಥ ನಮ್ಮ ಈ ಹೈದರಾಬಾದ್ ಕರ್ನಾಟಕ ಯಾವತ್ತು ಕೂಡ ಎಲ್ಲಾ ರಂಗದಲ್ಲಿ ಒಂದು ಪ್ರಾಮುಖ್ಯತೆಯನ್ನು ಹೊಂದಿರ್ತಕ್ಕಂಥ ನಾಡು. ಹಾಗಾಗಿ ಇವತ್ತು ನಮ್ಮ ನಾಡಿನ ಕೊಡುಗೆ ನಾವು ನಮ್ಮ ಜನರಲ್ಲಿ ನಮ್ಮ ಯುವಕರಲ್ಲಿ ಇವತ್ತು ಇನ್ನೂ ಹೆಚ್ಚಿನ ಅವರಿಗೆ ಪರಿಚಯಿಸುವುದರ ಜೊತೆಗೆ ಅಭಿಮಾನವನ್ನು ಹುಟ್ಟಿಸಿ ಅದನ್ನ ಓದಿ ಅದನ್ನ ಅರ್ಥ ಮಾಡಿಕೊಂಡು ಅದರಂತೆ ನಡೀತಕ್ಕಂಥ ಪ್ರಯತ್ನ ನಾವು ಮಾಡಬೇಕಾದ್ರೆ ಇವತ್ತು ಇಂತಹ ಸಾಹಿತ್ಯ ಸಮ್ಮೇಳನ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಇವತ್ತು ದಾಸ ಸಾಹಿತ್ಯ ಇವತ್ತು ಮನುಕುಲದ ಉದ್ಧಾರಕ್ಕಾಗಿ ನಾವು ಹೇಗೆ ಜೀವನದಲ್ಲಿ ಬದುಕಬೇಕು ಅಂತಕ್ಕಂಥದ್ದನ್ನ ಎಲ್ಲಾ ಇವತ್ತು ದಾಸರು ಇವತ್ತು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಅದು ಪುರಂದರದಾಸರಾಗಿರ್ಬೋದು ಕನಕದಾಸರಾಗಿರ್ಬೋದು ಅದು ಅನೇಕ ಏನು ದಾಸ ಸಾಹಿತ್ಯವನ್ನು ಕೊಟ್ಟಿರ್ತಕ್ಕಂತಹ ಮಹಾನ್ ಪುರುಷರು ಇವತ್ತು ನಾವು ಸಮಾಜದಲ್ಲಿ ಹೇಗೆ ಬಾಳಿ ಬದುಕಬೇಕು ಅಂತಕ್ಕಂಥದ್ದನ್ನ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಇವತ್ತು ಈ ಸಾಹಿತ್ಯವನ್ನ ನಮ್ಮ ಮುಂದಿನ ಪೀಳಿಗೆಗೆ ನಾವು ಪರಿಚಯಿಸ್ಬೇಕು. ಈಗೇನಾಗಿದೆ ಕೇವಲ ಸಾಹಿತ್ಯದ ಅಭಿರುಚಿ ಇದ್ದಿರ್ತಕ್ಕಂಥವರು ಮಾತ್ರ ಇವತ್ತು ಸಾಹಿತ್ಯವನ್ನು ಓದ್ತಾ ಇದ್ದಾರೆ. ಬೇರೆಯವರು ಇವತ್ತು ಬೇರೆ ಬೇರೆ ಲೋಕದಲ್ಲಿ ಇದ್ದಾರೆ. ಏನಂದ್ರೆ ಇವತ್ತು ನಮ್ಮ ಯುವ ಪೀಳಿಗೆ ಏನಾಗಿದೆ ಅಂದ್ರೆ ಒಂದು ಬೇರೆ ಕಡೆ ಇವತ್ತು ಮಾಹಿತಿ ತಂತ್ರಜ್ಞಾನ ಯುಗದಲ್ಲಿ ಇವತ್ತು ನಮ್ಮ ಆಲೋಚನೆಗಳು ನಮ್ಮ ಪ್ರಯಾರಿಟೀಸ್ ಎಲ್ಲ ಬದಲಾಗಿವೆ. ಆದ್ರೆ ಮೊದಲು ನಮ್ಮ ಸಂಸ್ಕೃತಿಯನ್ನ ನಮ್ಮ ಮಕ್ಕಳಿಗೆ ನಾವು ಕಲಿಸ್ಬೇಕು. ಜಗನ್ನಾಥ ದಾಸರ ವೇದಿಕೆಯಲ್ಲಿ ಸಮ್ಮೇಳನಾಧ್ಯಕ್ಷರಾದ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಅವರು ಮಾತನಾಡುತ್ತಾ, ಕನಕದಾಸರು, ಪುರಂದರದಾಸರು, ಜಗನ್ನಾಥದಾಸರು ಸೇರಿದಂತೆ ಈ ಎಲ್ಲಾ ದಾಸಶ್ರೇಷ್ಠರು ರಚಿಸಿದ ಕೀರ್ತನೆಗಳು ಮನುಷ್ಯ ಸಮಾಜದಲ್ಲಿ ಹೇಗೆ ಬದುಕಬೇಕು ಎಂಬುದನ್ನು ತಿಳಿಸುತ್ತವೆ ಅಂತ ಹೇಳಿದರು. ದಾಸ ಕೀರ್ತನೆಗಳು ಓದುವುದರ ಮೂಲಕ ಮನುಷ್ಯ ಬದುಕನ್ನು ಬದಲಾಯಿಸಿಕೊಳ್ಳಲು ಸಾಧ್ಯವಿದೆ ಎಂದು ಹೇಳಿದರು. ಸುಟ್ಟರ್ ಏನಾಯಿತು ನನ್ನ ಕನಸುಗಳೆಲ್ಲ, ಸುಟ್ಟರ್ ಏನಾಯಿತು ನನ್ನ ಕನಸುಗಳೆಲ್ಲ, ಕೆಲವರಿಗಾದರೂ ಅದರಿಂದ ಬೆಳಕಾಯಿತಲ್ಲ ಅಂತ ಕೆಲಸವನ್ನ ಬದುಕು ಮಾಡಿದ್ರೆ ನಾವು ಆ ರೀತಿಯ ವಿವೇಕವನ್ನು ಹೊಂದಬೇಕು. ಒಂದು ದೀಪ ಇನ್ನೊಂದು ದೀಪವನ್ನು ಹಚ್ಚಬೇಕಾದ್ರೆ ಆ ದೀಪ ಸದಾ ಉರಿತಿರ್ಬೇಕು. ಅಂದ್ರೆ ಹಚ್ಚಲಿಕ್ಕೆ ಆಗ್ತದೆ, ಇಲ್ಲಕ್ಕೆ ಆಗೋದಿಲ್ಲ. ಆರಿದ ದೀಪದಿಂದ ಇನ್ನೊಂದು ದೀಪವನ್ನು ಹಚ್ಚಲಿಕ್ಕೆ ಆಗೋದಿಲ್ಲ. ನಾವು ಮೊದಲು ಜ್ಞಾನಿಗಳಾಗಬೇಕು, ನಾವು ಮೊದಲು ವಿವೇಕರಾಗಬೇಕು, ನಾವು ಮೊದಲು ಬದಲಾವಣೆ ಆಗಬೇಕು, ನಾವು ಮೊದಲು ಒಳ್ಳೆಯವರಾಗಬೇಕು ಅಂದರೆ ಮಾತ್ರ ಇನ್ನೊಬ್ಬರಿಗೆ ಆ ಮೌಲ್ಯಗಳನ್ನು ಹೇಳಲಿಕ್ಕೆ ಬರ್ತದೆ. ಇದು ದಾಸರ ಆದರ್ಶವೂ ಹೌದು, ದಾಸರ ತತ್ವವೂ ಹೌದು, ದಾಸರ ಸಿದ್ಧಾಂತವೂ ಹೌದು ಎನ್ನುವಂಥದ್ದು ಅವರ ಸಾಹಿತ್ಯ ಸೃಷ್ಟಿಯಲ್ಲಿ ನಮಗೆ ಗೊತ್ತಾಗ್ತಕ್ಕಂತಹ ಸಂಗತಿಯಾಗಿದೆ. ಸರ್ವ ದೇಶವು ಪುಣ್ಯ ದೇಶವು, ಸರ್ವಕಾಲವು ಪರ್ವಕಾಲವು, ಸರ್ವ ಜೀವರು ದಾನ ಪಾತ್ರರು ಮೂರು ಲೋಕಗಳು, ಸರ್ವ ಮಾತೃಗಳೆಲ್ಲ ಮಂತ್ರವು, ಸರ್ವ ಕಾವ್ಯಗಳೆಲ್ಲ ಪೂಜೆಯು, ಸರ್ವ ಮಂಜನ ವಿಮಲ ಮೂರ್ತಿಯ ಜ್ಞಾನವುಳ್ಳವಗೆ. ಜಗನ್ನಾಥ ದಾಸರ ಹರಿಕಥಾಮೃತ ಸಾರ್, ನಿಮ್ಮ ತಂದೆಯವರಿಗಾಗಿ ನಾನು ನಿಮ್ಮನ್ನು ಅರ್ಪಣೆ ಮಾಡ್ತಾ ಇದ್ದೀನಿ. ಮಲಗಿ ಪರಮಾನರದಿ ಪಾಡಲು, ಕುಳಿತು ಕೇಳುವ ಕುಳಿತು ಪಾಡಲು, ನಿರವ ನಿಂತರೆ ನರಿವ ನಲಿದರೆ ಬರಿವ ನಿವಯ್ಯಪ್ಪ, ಸುಲಭೋಹರಿ ತನ್ನವರ ಬಿಟ್ಟನಗಳಿಗೆ ಗಲನು ರಮಾಧವ ಸನ್ವಲಿಸಲಲ್ಲದೆ ಪಾಲರು ಬಳಲುವರು ಭವನೊಳಗೆ, ಮಕ್ಕಳ ಹರಿಸುವಾಗ ಪಡಿದಿವಳಕ್ಕಲ್ಲಿ ನಲಿವಾಗ ಹೆಬ್ಬಲ್ಲಕ್ಕಿ ಗಜ ಮೊದಲಾದ ವಾಹನಗಳ ನೀರಿ ಮೆರೆವಾಗ ದಿಕ್ಕುವಾಗ ಆಗ್ರಹಿಸುವಾಗ ದೇವರಕ್ಕಿ ತನಯನ ಸ್ಮರಿಸುತ್ತಿರನ ಸಿಕ್ಕ ನಮದೂತರಿಗೆ ಆವಾವಲ್ಲಿ ನೋಡಿದರು. ಡಾಕ್ಟ್ರಿಗೆ ಇದು ಮಾತು ಇದನ್ಸ್ಬೋದು, ಯಮದೂತರಿಗೆ ಸಿಗೋದಿಲ್ಲ ಅಂತ ದಾಸರು ಹೇಳ್ತಾರೆ ಅಂತ ಡಾಕ್ಟ್ರ್ ಹೇಳ್ತಾರೆ. ನಮ್ಮ ಕೈಯಲ್ಲಿ ಆಗೋದಿಲ್ಲ, ನಾವು ಒಂದು ಆದಾದ ಮೇಲೆ ಭಗವಂತನ ದಯ ಅಪ್ಪ ಇನ್ನು ಮುಂದೆ ನಿಮ್ಮನ್ನು ನೀವು ನೋಡ್ಕೊಳ್ರಿ ಅಂತೀವಿ. ಇವರೇನಪ್ಪ ದಾಸರು ಯಾವಾಗಲೂ ಯಮನ ಕೈಯಲ್ಲಿ ಸಿಗೋದಿಲ್ಲ, ಸಾವಿಗೆ ಸಿಕ್ಕೋದಿಲ್ಲ ಅಂತ ಹೇಳ್ತಾರಲ್ಲ,
ಡಾಕ್ಟರ್ ಆದ ನಾವೇ ಸರ್ಟಿಫಿಕೇಟ್ ತಗೊಂಡರು ಸರ್ಟಿಫೈ ಮಾಡೋದಕ್ಕೆ ಆಗೋದಿಲ್ಲ ಪ್ರಮಾಣ ಪತ್ರ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಹಾಗ ಬದುಕಿಸ್ತೀವಿ ಅಂತ ಹೇಳೋದಿಲ್ಲ ಅವರು ಭವ ನೀವು ಭವರೋಗ ವೈದ್ಯರು ನೀವು ಡಾಕ್ಟರ್ ಆದ್ರೆ ಅವರು ಅವರು ರೋಗ ವೈದ್ಯರು ಆದ್ರೆ ಅವರು ಭವರೋಗ ವೈದ್ಯರು ಅನ್ನುವ ಮಾತನ್ನು ದಾಸರು ಅನೇಕ ಕಡೆ ಹೇಳಿಕೊಟ್ಟಿದ್ದಾರೆ ಅದಕ್ಕಾಗಿ ಇಲ್ಲಿ ಇಲ್ಲಿ ಇರುವಂತಹ ತೃಪ್ತಿ ಅನ್ನುವಂಥದ್ದು ಬದುಕು ಎನ್ನುವಂಥದ್ದು ನಮ್ಮಲ್ಲಿ ಸಪ್ತ ಚಿರಂಜೀವಿಗಳು ಅಶ್ವತ್ಥಾಮಂ ಬದಿರ್ವ್ಯಾಸ ಹನುಮಂತೋ ಭೀಷಣ ಕೃಪಾ ಪರಶುರಾಮಸ್ಯ ಸಪ್ತೈಕೋ ಸ್ಥಿರ ಜೀವಿನಃ ಅಂತ ಶಾಸ್ತ್ರಗಳು ಹೇಳ್ತಾರೆ ಎಲ್ಲಿದ್ದಾರೆ ಇವರು ಅಶ್ವತ್ಥಾಮೆಯಲ್ಲಿ ಬಲಿಯಲ್ಲಿ ವ್ಯಾಸೆಯಲ್ಲಿ ಇಲ್ಲ ಆದರೂ ಸಹಿತ ಚಿರಂಜೀವಿಗಳದ್ದು ಏನು ಅಂದ್ರೆ ಯಾರು ಸಪ್ತಮೇಲೆಯೂ ಸಮಾಜದ ನಡುವೆ ಅವರ ಚಿಂತನೆಗಳ ಮೂಲಕವಾಗಿ ಜೀವಂತವಾಗಿರ್ತಾರೆ ಅವರೆಲ್ಲರೂ ಚಿರಂಜೀವಿಗಳೇ ಅವರೆಲ್ಲರೂ ಚಿರಂಜೀವಿ ಇದೇ ಸಂದರ್ಭದಲ್ಲಿ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಅವರು ಸಂಗ್ರಹಿಸಿದ ಹರಿದಾಸರ ನುಡಿ ಹಣತೆ ಡಾಕ್ಟರ್ ಕೃಷ್ಣ ಕೋಲಾರ್ ಕುಲಕರ್ಣಿ ಮತ್ತು ಭೀಮಸೇನ್ ಬಡಗೇರ್ ಅವರು ಸಂಪಾದಿಸಿದ ದಾಸ ಸಾಹಿತ್ಯ ಸಂರಕ್ಷಕ ಗೋರೆಬಾಳ್ ಹನುಮಂತರಾಯ ಮುನ್ನುಡಿ ಮತ್ತು ಪ್ರಸ್ತಾವನೆಗಳು ಕೃತಿಗಳನ್ನು ನ್ಯಾಯವಾದಿ ರಾಘವೇಂದ್ರ ಕುಲಕರ್ಣಿ ಕೋಗ್ನೂರ್ ಅವರು ಬಿಡುಗಡೆ ಮಾಡಿದರು ಕನ್ನಡ ಸಾಹಿತ್ಯ ಪರಿಷತ್ ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಅಪ್ಪಾರಾವ್ ಕುಲಕರ್ಣಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ದಾಸರು ಸೂಫಿ ಸಂತರ ನಾಡಾದ ಕಲಬುರಗಿ ಮಹಾನಗರದಲ್ಲಿ ಮೊದಲ ಬಾರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ ದಾಸ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿರುವುದು ಮೆಚ್ಚುಗೆ ವಿಷಯ ದಾಸ ಸಾಹಿತ್ಯ ಮಾನವೀಯ ಮೌಲ್ಯಗಳ ಪ್ರತಿಪಾದನೆಯಲ್ಲಿ ಮುಂಚೂಣಿಯಲ್ಲಿದೆ ಅತ್ಯಂತ ಸರಳ ಸುಂದರ ಭಾಷೆಯ ದಾಸ ಸಾಹಿತ್ಯದ ವೈಶಿಷ್ಟ್ಯ ನರಹರಿ ತೀರ್ಥರು ವ್ಯಾಸರಾಯರು ಶ್ರೀಪಾದರಾಜರು ವಾದಿರಾಜರಂತಹ ಮಹಾನ ಯತಿಗಳಿಂದ ಉಗಮಗೊಂಡು ಪ್ರವರ್ಧಮಾನಕ್ಕೆ ಬಂದ ದಾಸ ಸಾಹಿತ್ಯ ನಂತರ ಪುರಂದರದಾಸರು ಜಗನ್ನಾಥದಾಸರು ಗೋಪಾಲದಾಸರು ವಿಜಯದಾಸರು ಕನಕದಾಸರು ಮುಂತಾದ ದಾಸವರ್ಣ್ಯರಿಂದಾಗಿ ಜನಸಾಮಾನ್ಯರನ್ನು ತಲುಪಲು ಸಾಧ್ಯವಾಗಿದೆ ದಾಸ ಸಾಹಿತ್ಯ ಎಲ್ಲ ಕಾಲಕ್ಕೂ ಪ್ರಸ್ತುತವಾಗಿದೆ ಕನ್ನಡ ಸಾರಸ್ವತ ಲೋಕಕ್ಕೆ ಇದರ ಕೊಡುಗೆ ಅನನ್ಯವಾಗಿದೆ ಇಂತಹ ಸಾಹಿತ್ಯದ ಬಗ್ಗೆ ಇನ್ನು ಹೆಚ್ಚಿನ ಅಧ್ಯಯನ ಸಂಶೋಧನೆಗಳಾಗಬೇಕಾಗಿದೆ ಈ ದಿಸೆಯಲ್ಲಿ ಸಮ್ಮೇಳನ ದಿಕ್ಸೂಚಿಯಾಗಲಿ ಎಂದು ಆಶಯ ವ್ಯಕ್ತಪಡಿಸುತ್ತೇನೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೀರಭದ್ರ ಸಿಂಪಿ ಆಶಯ ನುಡಿಗಳನ್ನು ಆಡಿದರು ನನ್ನ ದೃಷ್ಟಿಯಲ್ಲಿ ಸಾಹಿತ್ಯ ತಾಯಿ ಬೇನೆ ತಿನ್ನೋ ಹಿಡ್ಕೊಂಡು ನಾವು ಸಾಯ ತನಕ ನಮ್ಮ ಜೊತೆಗಿರ್ತದೆ ಅನ್ನ ಕಲ್ಪನೆ ನಂದು ಯಾಕಂದ್ರೆ ನೋಡ್ರಿ ತಾಯಿ ಬ್ಯಾಣಿ ತಿನ್ನಬೇಕಾದ್ರೆ ಹಾಡಿನ ಮೂಲಕ ಮಾತಿನ ಮೈದರ ಮೂಲಕ ನಾವು ತಾಯಿಯನ್ನು ಸಮಾಸ್ತಕ್ಕಂತ ಕೆಲಸ ಆಗ್ತದೆ ಅದು ಸಾಹಿತ್ಯನೇ ಸಾಯ ಮೂಲಕ ಹಾಡಿ ಹಾಡಿ ಹೋಗುತ್ತಾರೆ ಹಂಗಿದ್ದು ಹಿಂಗಿತ್ತು ಅನ್ನತಕ್ಕಂಥದ್ದು ಸಾಹಿತ್ಯನೇ ಆ ಕಾರಣದಿಂದ ಅಲ್ದಿರೂ ಕೂಡ ನಮ್ಮ ನೆಲ ವಚನ ಸಾಹಿತ್ಯ ದಾಸ ಸಾಹಿತ್ಯ ಕಾಲಜ್ಞಾನ ಸಾಹಿತ್ಯ ಪ್ರಥಮ ಕನ್ನಡ ಸಾಹಿತ್ಯ ಕೊಟ್ಟಿದ್ದು ಏನಾದರೂ ಈ ಜಗತ್ತಿನಲ್ಲಿ ಏನಾದರೂ ದೊಡ್ಡ ಸಾಹಿತ್ಯ ಕ್ಷೇತ್ರ ಇದ್ರೆ ಅದು ಕಲಬುರಗಿ ಹೈದರಾಬಾದ್ ಕರ್ನಾಟಕ ಮಾತ್ರ ದಯವಿಟ್ಟು ನಮಗೆ ಕನಕದಾಸರೊಬ್ಬರು ಇಲ್ಲಿ ಬಂದು ಹೋಗಲಿಲ್ಲ ಪುರಂದರದಾಸರು ಮೊದಲು ಮಾಡಿ ದಾಸ ಸಾಹಿತ್ಯವನ್ನು ಸೃಷ್ಟಿ ಮಾಡಿದ್ದು ರಾಯಚೂರು ಜಿಲ್ಲೆ ವಚನ ಸಾಹಿತ್ಯಕ್ಕೆ ಪ್ರಥಮ ಕೊಡುಗೆ ಕೊಟ್ಟಿದ್ದು ನಮ್ಮ ಯಾದಗಿರಿ ಜಿಲ್ಲೆ ಅದು ನಮ್ಮ ಕಲಬುರಗಿ ಜಿಲ್ಲೆನೇ ಕಲಜ್ಞಾನ ಕೊಟ್ಟಿದ್ದು ಕಲಬುರಗಿ ಜಿಲ್ಲೆ ಇಂಥ ಇದರಲ್ಲಿ ನಾನು ದಾಸ ಸಾಹಿತ್ಯ ಸಮ್ಮೇಳನ ವಚನ ಸಾಹಿತ್ಯ ಸಮ್ಮೇಳನ ಜನಪದ ಸಾಹಿತ್ಯ ಸಮ್ಮೇಳನ ಯುವ ಸಾಹಿತ್ಯ ಸಮ್ಮೇಳನ ಮಹಿಳಾ ಸಾಹಿತ್ಯ ಸಮ್ಮೇಳನ ಕೃಷಿ ಸಾಹಿತ್ಯ ಸಮ್ಮೇಳನ ದಲಿತ ಸಾಹಿತ್ಯ ಸಮ್ಮೇಳನ ಈ ರೀ ಮಕ್ಕಳ ಸಾಹಿತ್ಯ ಸಮ್ಮೇಳನ ಈ ರೀತಿಯಾದ 13 ಸಾಹಿತ್ಯ ಸಮ್ಮೇಳನಗಳನ್ನು ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ದೆ ನಾನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷ ಚಂದ್ರಕಾಂತ್ ದೇಶ್ಮುಖ್ ಖ್ಯಾತ ವೈದ್ಯ ಡಾಕ್ಟರ್ ಅಲೋಕ್ ಪಾಟೀಲ್ ರೇವೂರ್ ಮಹಾನಗರ ಪಾಲಿಕೆ ಸದಸ್ಯ ಆರ್ತಿ ತಿವಾರಿ ಸಂಧ್ಯಾ ಹನುಮಂತಿಕರ್ ಶೋಭಾ ಅಂಜೋಕರ್ ಡಾಕ್ಟರ್ ಸುಜಾತಾ ಬಂಡೇಶ್ ರೆಡ್ಡಿ ವೇದ್ ಕುಮಾರ್ ಪ್ರಜಾಪತಿ ರಂಗನಾಥ್ ಕುಲಕರ್ಣಿ ವೇದ್ ಕುಮಾರ್ ಪ್ರಜಾಪತಿ ಆನಂದ್ ನಂದೂರ್ಕರ್ ವಿಜಯಲಕ್ಷ್ಮಿ ರೆಡ್ಡಿ ಸಿಎಸ್ ಮಾಲಿ ಪಾಟೀಲ್ ಪ್ರಶಾಂತ್ ಕೊರಳಿ ಸೇರಿದಂತೆ ಮತ್ತಿತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಸ್ವಾತಿ ಜೋಶಿ ಮೈತ್ರಿ ಕುಲಕರ್ಣಿ ಸೌಮ್ಯ ಜೋಶಿ ದಾಸರ ಕೀರ್ತನೆಗಳನ್ನು ಹಾಡಿದರು ಮಡಿವಾಳಪ್ಪ ನಾಗರಳ್ಳಿ ಮತ್ತು ಜಾನಕಿ ದೇಶಪಾಂಡೆ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಮಹೇಶ್ ಕುಮಾರ್ ಬಡಗೇರ್ ಮತ್ತು ಸಂಗಡಿಗರು ಪ್ರಾರ್ಥನಾ ಗೀತೆ ಹಾಗೂ ನಾಡಗೀತೆಯನ್ನು ಹಾಡಿದರು ಡಾಕ್ಟರ್ ಶ್ರೀನಿವಾಸ್ ತೀರ್ನೂಕರ್ ಸಂಗಮನಾಥ್ ರೇವಂತಗಾಂವ್ ದಾಸ ಸಾಹಿತ್ಯದ ಅಭಿಮಾನಿಗಳು ಮಹಿಳೆಯರು ಇನ್ನಿತರರು ಉಪಸ್ಥಿತರಿದ್ದರು